ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 13 ಪೇಜ್ ನಂಬರ್ 182. ಆ ತಪ್ಪಿನಿಂದ ಉಂಟಾಗುವ ಗಂಭೀರವಾದ ಮತ್ತೊಂದು ಹಾನಿಯೆಂದರೆ ದೇವರ ಮಕ್ಕಳ ಗಮನವು ವಾಗ್ದತ್ತವಾದ ಪರಲೋಕ ರಾಜ್ಯದಿಂದ ದೂರಕ್ಕೆ ಸೆಳೆಯಲ್ಪಟ್ಟಿದೆ ಮತ್ತು ಪ್ರಾಪಂಚಿಕವಾದ ರಾಜ್ಯಗಳಿಗೆ ಇರುವ ಒಂದು ತಪ್ಪಾದ ಮಹತ್ವವನ್ನು ಕೊಡುವುದಲ್ಲದೆ ಇದರೊಡನೆ ಅನ್ಯೂನ್ಯತೆಯಿಂದ ಇರಬೇಕೆಂಬ ಆಸಕ್ತಿ ಉಳ್ಳವರಾಗಿದ್ದಾರೆ. ಈ ಒಂದು ಲೌಕಿಕವಾದ ಸ್ವೇಚ್ಛಾಚಾರದ ಅಂಶಗಳಿಗೆ ಕ್ರೈಸ್ತತ್ವದ ಕೃಪಾಗುಣಗಳು ಮತ್ತು ನೈತಿಕತೆಯನ್ನು ಬೇರೂರಿಸಲು ಬಹುತೇಕ ನಿಷ್ಫಲ ಪ್ರಯತ್ನಕ್ಕೆ ಒಳಗಾಗಿದ್ದಾರೆ. ಎಷ್ಟರ ಮಟ್ಟಿಗೆಂದರೆ ದೈವಿಕ ಆಡಳಿತ ರಾಜ್ಯಭಾರದ ಸುವಾರ್ತೆಯ ವಿಷಯವನ್ನು ಮತ್ತು ಅದರ ಮೇಲಿಟ್ಟಿರಬೇಕಾದ ಆ ನಿರೀಕ್ಷೆಯನ್ನು ಕಡೆಗಣಿಸಿದ್ದಾರೆ. ಈ ವಂಚನೆಯ ಅಡಿಯಲ್ಲಿ ಕೆಲವರು ಪ್ರಸ್ತುತದಲ್ಲಿ ದೇವರ ಹೆಸರು ಸಂಯುಕ್ತ ಸಂಸ್ಥಾನದ ಸಂವಿಧಾನದಲ್ಲಿ ಸೇರಿಸುವುದರಿಂದ ಅದು ಕ್ರೈಸ್ತ ರಾಷ್ಟ್ರವಾಗಿ ಬಿಡುತ್ತದೆ ಎಂದು ಬಹಳಷ್ಟು ಒತ್ತಾಯಪಡಿಸುತ್ತಿದ್ದಾರೆ. ಸುಧಾರಿತ ಪ್ರೆಸ್ಬಿಟೇರಿಯನ್ಗಳು ಹಲವಾರು ವರ್ಷಗಳ ಕಾಲ ಈ ಸರ್ಕಾರಕ್ಕೆ ಮತ ಕೊಡುವುದಕ್ಕಾಗಲಿ ಅಥವಾ ಅದರ ಅಧಿಕಾರದಲ್ಲಿ ಪಾಲು ತೆಗೆದುಕೊಳ್ಳುವುದಕ್ಕಾಗಲಿ ಅದು ಕ್ರೈಸ್ತ ಸರ್ಕಾರವಲ್ಲ ಎಂಬ ಕಾರಣದಿಂದ ನಿರಾಕರಿಸಿದ್ದಾರೆ. ಈ ರೀತಿಯಲ್ಲಿ ಅವರು ಕ್ರೈಸ್ತರು ಬೇರೆ ಯಾವುದರೊಂದಿಗೆ ಪಾಲು ತೆಗೆದುಕೊಳ್ಳುವುದರ ಅನೌಚಿತ್ಯವನ್ನು ಗ್ರಹಿಸಿದರು. ನಾವು ಆ ಭಾವನೆಗೆ ಬಹಳ ಅನುಕಂಪ ಉಳ್ಳವರಾಗಿದ್ದೇವೆ. ಆದರೆ ದೇವರ ಹೆಸರು ಸಂವಿಧಾನದಲ್ಲಿ ಸೇರುವುದಾದರೆ ಅಸತ್ಯವು ಸರ್ಕಾರವನ್ನು ಈ ಲೋಕದ ರಾಜ್ಯದಿಂದ ಕ್ರಿಸ್ತನ ರಾಜ್ಯಕ್ಕೆ ಪರಿವರ್ತಿಸುತ್ತದೆ ಮತ್ತು ಮತ ನೀಡಲು ಹಾಗೂ ಅವರಿಗೆ ಆ ಸರ್ಕಾರದಲ್ಲಿ ಅಧಿಕಾರ ಸ್ಥಾನವನ್ನು ಹಂಚಿಕೊಳ್ಳುವ ಅವಕಾಶ ಕೊಡುತ್ತದೆ ಎಂಬ ಅದರ ತೀರ್ಮಾನದ ಬಗ್ಗೆ ನಮಗೆ ಅನುಕಂಪವಿಲ್ಲ. ಹೋ, ಎಂತಹ ಮೂರ್ಖತನ! ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದ್ದು ಮತ್ತು ಭೂನಿವಾಸಿಗಳು ಅವಳ ಜಾರತ್ವವೆಂಬ ದ್ರಾಕ್ಷಾರಸವನ್ನು ಕುಡಿದಿದ್ದು ಪ್ರಕಟಣೆ 17:2. ಎಂತಹ ದೊಡ್ಡ ವಂಚನೆಯಾಗಿದೆಯಲ್ಲವೇ! ಯಾಕೆಂದರೆ ಅದೇ ರೀತಿಯಲ್ಲಿ ಯುರೋಪಿನ ರಾಜ್ಯಗಳು ಸೈತಾನನಿಂದ ಕ್ರೈಸ್ತನಿಗೆ ವರ್ಗಾಯಿಸಲ್ಪಟ್ಟವು ಮತ್ತು ಕ್ರೈಸ್ತ ರಾಷ್ಟ್ರಗಳಾದವು ಎಂದು ಹೇಳಿಕೊಳ್ಳಲಾಗಿದೆ. ಭೂಲೋಕದ ರಾಷ್ಟ್ರಗಳಲ್ಲಿ ಅತ್ಯುತ್ತಮವಾದ ಮತ್ತು ಅತ್ಯಂತ ಕೆಟ್ಟವಾದ ರಾಷ್ಟ್ರಗಳು ಇವೆ ಎಂಬುದನ್ನು ನಾವು ನೋಡಬೇಕು. ಅವರಿಗೆ ನೀಡಿರುವ ಅಧಿಕಾರ ಗುತ್ತಿಗೆಯು ಈಗ ಮುಗಿಯಲಿದೆ. ಅವರುಗಳು ತಮ್ಮ ಅಭಿಷಿಕ್ತ ಉತ್ತರಾಧಿಕಾರಿಗೆ ಭೂಲೋಕದ 5ನೆಯ ವಿಶ್ವ ರಾಜ್ಯದ ಮೆಸ್ಸಿಯನ ರಾಜ್ಯಕ್ಕೆ ಸ್ಥಾನವನ್ನು ಬಿಟ್ಟುಕೊಡಬಹುದು. ದಾನಿಯೇಲ 2:44. ಈ ದೃಷ್ಟಿಕೋನವನ್ನು ಸತ್ಯವನ್ನು ಸ್ಥಾಪಿಸಲಕ್ಕೂ ತಪ್ಪನ್ನು ತೋಡಿ ಹಾಕುವುದಕ್ಕೂ ಬಹಳಷ್ಟು ಮಾಡುತ್ತದೆ. ಆದರೆ ಪ್ರೊಟೆಸ್ಟೆಂಟ್ ಸುಧಾರಕರು ಈ ವಿಷಯದಲ್ಲಿ ಪೋಪನ ಅಧಿಕಾರ ಕೃತ್ಯಗಳ ಬಗ್ಗೆ ಕ್ರೈಸ್ತ ಜನರಲ್ಲಿ ಪ್ರಶ್ನಿಸಲ್ಪಟ್ಟಿಲ್ಲ. ಅವರುಗಳು ಕ್ರಿಸ್ತನ ರಾಜ್ಯವನ್ನು ಎತ್ತಿ ಹಿಡಿಯಬೇಕಾಗಿರುವಾಗ ಕ್ರೈಸ್ತ ಪ್ರಪಂಚದ ಪ್ರಸ್ತುತ ಬೀಳುವ ಸಾಮ್ರಾಜ್ಯಗಳನ್ನು ಬೆಂಬಲಿಸಲು ಅವರು ಬದ್ಧರಾಗಿದ್ದಾರೆಂದು ಭಾವಿಸುತ್ತಾರೆ. ಆದರೆ ಅವರ ಸಮಯವು ಶೀಘ್ರವಾಗಿ ಮುಕ್ತಾಯಗೊಳ್ಳುತ್ತಿದೆ. ಹೀಗಾಗಿ ಅವರ ಅನುಕಂಪಗಳನ್ನು ಕೆಲವೊಮ್ಮೆ ಸರಿಯಾದುದರ ಮತ್ತು ಸ್ವತಂತ್ರದ ಕಡೆಗೆ ಇರುವುದರ ಬದಲಾಗಿ ದಬ್ಬಾಳಿಕೆಯ ಕಡೆಗೆ, ಈ ಲೋಕದ ರಾಜ್ಯಗಳ ಕಡೆಗೆ ಮತ್ತು ಇಹಲೋಕ ಅಧಿಪತಿಯ ಕಡೆಗೆ ಒತ್ತಾಯಿಸಲ್ಪಡೆಯಲಾಗುತ್ತದೆ. ಪ್ರಕಟಣೆ 17:14-15. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನು.